ಗೃಹಜ್ಯೋತಿ ಯೋಜನೆಯ ನೋಂದಣಿಗೆ ತಾಂತ್ರಿಕ ತೊಂದರೆ ಉಂಟಾಗಿದೆ. ಸಂಜೆ ಆದರೂ ಕೂಡ ಓಪನ್ ಆಗ್ತಾ ಇಲ್ಲ ವೆಬ್ಸೈಟ್. ಬೆಸ್ಕಾಂನಲ್ಲಿ ಜನ ಬೆಳಿಗ್ಗೆಯಿಂದ ಕಾದು ಕಾದು ಇದೀಗ ವಾಪಸ್ ಆಗ್ತಾ ಇದ್ದಾರೆ. ಗೃಹಜ್ಯೋತಿ ಯೋಜನೆಗಾಗಿ ನೋಂದಣಿಗೆ ಇವತ್ತು ಓಪನಿಂಗ್ ನೀಡಲಾಗಿದೆ. ಆರಂಭದಲ್ಲಿನೇ ತಾಂತ್ರಿಕ ತೊಂದರೆ ಉಂಟಾಗಿದೆ. ಸಂಜೆಯಾದರೂ ಕೂಡ ಓಪನ್ ಆಗದ ವೆಬ್ಸೈಟ್ ಬೆಸ್ಕಾಂನಲ್ಲಿ ಕಾದು ಕಾದು ವಾಪಸ್ ಆಗ್ತಾ ಇದ್ದಾರೆ ಜನ. ನಾಡ ಕಚೇರಿ, ಗ್ರಾಮ ಪಂಚಾಯಿತಿ, ವಿದ್ಯುತ್ ಕಚೇರಿ, ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ಗೃಹಜ್ಯೋತಿ ಯೋಜನೆಗೆ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಮನೆ ಮಾಲೀಕರ RR ನಂಬರ್ ಜೊತೆಗೆ ನೋಂದಣಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ. ಬ್ಯಾನರ್ನಲ್ಲಿರುವ ಸ್ಕ್ಯಾನರ್ ಫೋಟೋ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಗ್ರಾಹಕರು, ಬಂದಂತಹ ಜನ. ಇನ್ನು ಭಾನುವಾರವೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದರು ಸಿಬ್ಬಂದಿಗಳು. ಸದ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕೊಟ್ಟಿರುವ ಲಿಂಕ್ ಓಪನ್ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾಳೆ ನೋಂದಣಿ ಪ್ರಯತ್ನ ಮುಂದುವರಿಯಲಿದೆ. ಗೃಹಜ್ಯೋತಿ ಯೋಜನೆಗೆ ಆರಂಭದಲ್ಲೇ ತಾಂತ್ರಿಕ ತೊಂದರೆ ಉಂಟಾಗಿದೆ. ಲಕ್ಷಾನುಗಟ್ಟಲೆ ಜನ ಏಕಕಾಲದಲ್ಲಿ ಈ ರೀತಿಯಾಗಿ ನೋಂದಣಿಗೆ ಮುಂದಾಗಿರುವಂಥದ್ದು ಅಥವಾ ಬೇರೆ ತಾಂತ್ರಿಕ ಕಾರಣಗಳಿಂದ ವೆಬ್ಸೈಟ್ ಫುಲ್ ಬ್ಯುಸಿ ಆಗಿದೆ. ರಾಜ್ಯದಾದ್ಯಂತ ಗೃಹಜ್ಯೋತಿ ಯೋಜನೆಗೆ ಇಂದು ಚಾಲನೆ ದೊರೀತಾ ಇದೆ. ಅನೇಕ ಕಡೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇವತ್ತು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಸಾಕಷ್ಟು ಕಡೆಗಳಲ್ಲಿ ಇವತ್ತು ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ಬೆಸ್ಕಾಂಗಳಲ್ಲಾಗಿರ್ಬೋದು ಇವತ್ತು ಅರ್ಜಿ ಆಹ್ವಾನಕ್ಕೆ ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಪೋರ್ಟಲ್ಗಳು ಓಪನ್ ಆಗದೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ಜನ ಕಾಯುವಂತಾಗಿದೆ. ಸದ್ಯ ನಾವೀಗ MG ರೋಡ್ ಸಮೀಪದಲ್ಲಿರುವಂಥ ಬೆಸ್ಕಾಂನಲ್ಲಿದ್ದೀವಿ. ಇಲ್ಲೀಗ ನೋಡ್ತಾ ಇರ್ಬೋದು ಸಾಕಷ್ಟು ಅಂದರೆ ಒಂದು ಗಂಟೆಯಿಂದಲೂ ಕೂಡ ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ. ಒಂದಿಷ್ಟು ಜನ ಬಂದು ಇಲ್ಲಿ ಏನು ಬ್ಯಾನರ್ಗಳನ್ನು ಹಾಕಿದರೋ ಆ ಬ್ಯಾನರ್ನಲ್ಲಿ ಒಂದು ಸ್ಕ್ಯಾನರ್ ಇದೆ, ಆ ಸ್ಕ್ಯಾನರನ್ನು ಫೋಟೋ ಹೊಡೆದುಕೊಂಡು ಹೋಗ್ತಾ ಇದ್ದಾರೆ. ನೋಂದಣಿಯನ್ನು ಮಾಡೋದಕ್ಕೆ ಇಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಗೃಹಜ್ಯೋತಿ ಯೋಜನೆ ಹಿನ್ನೆಲೆಯಲ್ಲಿ ಇವತ್ತು ಭಾನುವಾರ ಆಗಿದ್ರೂ ಕೂಡ ಬೆಸ್ಕಾಂಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಸಂಪೂರ್ಣವಾದಂತಹ ಗೃಹಜ್ಯೋತಿಯ ಕುರಿತಾದಂತಹ ಮಾಹಿತಿಗಳನ್ನು ಇಲ್ಲಿ ನೋಟಿಸ್ ಬೋರ್ಡ್ನಲ್ಲೂ ಕೂಡ ಹಾಕಿದ್ದಾರೆ. ಆದರೆ ಈ ಪೋರ್ಟಲ್ ಓಪನ್ ಆಗದೇ ಇರೋದ್ರಿಂದಾಗಿ ವೆಬ್ಸೈಟ್ ಎರರ್ ಬರ್ತಾ ಇರುವ ಕಾರಣಕ್ಕೋಸ್ಕರ ಈಗ ತಡವಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಈಗ ಸಿಸ್ಟಮ್ನಲ್ಲಿ ಸರ್ವಿಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಸರ್ವರ್ ಇರೋ ಡೌನ್ ಆಗಿರೋದ್ರಿಂದಾಗಿ ನೋ ಸರ್ವರ್ ಇಸ್ ಅವೈಲೇಬಲ್ ಹ್ಯಾಂಡಲ್ ದಿಸ್ ರಿಕ್ವೆಸ್ಟ್ ಅಂತ ಹೇಳಿ ಗೃಹಜ್ಯೋತಿ ಯೋಜನೆಗೆ ಸೇವಾ ಸಿಂಧು ಅಪ್ಲಿಕೇಶನ್ ಮೂಲಕವೂ ಕೂಡ ವೈಯಕ್ತಿಕವಾಗಿಯೂ ಕೂಡ ಅಂದರೆ ನಾವು ಮನೆಯಿಂದ ಫೋನ್ ಮುಖಾಂತರವೂ ಕೂಡ ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಸಾಕಷ್ಟು ಜನ ಅದಕ್ಕೂ ಕೂಡ ಪ್ರಯತ್ನ ಪಟ್ಟರು ಆದರೆ ವಿಫಲವಾಗಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಒಬ್ಬರು ಗ್ರಾಹಕರಿದ್ದಾರೆ, ಅವರನ್ನು ಮಾತನಾಡಿಸೋಣ. ಸರ್, ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ? 2 ಗಂಟೆಗೆ ಬಂದಿದೆ. ಅವ್ರು ಹೇಳಿದ್ರು ಈ ಥರ 3 ಗಂಟೆಗೆ ಸರ್ವರ್ ವರ್ಕ್ ಆಗುತ್ತೆ ಅಂತ. ಸೊ 3 ಗಂಟೆಗೆ ಬಂದೆ, ಇನ್ನೂ ಸರ್ವರ್ ವರ್ಕ್ ಆಗಲಿಲ್ಲ. ಇಲ್ಲಿರೋ ಸಿಬ್ಬಂದಿ ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ದಾರೆ, ಬಟ್ IT ಡಿಪಾರ್ಟ್ಮೆಂಟು ಸರ್ವರ್ ಪ್ರಾಪರಾಗಿ ವರ್ಕ್ ಆಗಲಿಲ್ಲ ಅಂದರೆ ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅವರಿಗೆ ಊಹೆ ಇರಬೇಕು ಈ ಥರ ಇಷ್ಟು ಜನ ಲಾಗಿನ್ ಮಾಡಿದ್ರೆ ಏನಾಗುತ್ತೆ ಸರ್ವರ್ ಅಂತ. ಬ್ಯಾಂಗ್ಳೂರ್ ಬೀಯಿಂಗ್ ದ IT ಸಿಟಿ, ದೇ ಶುಡ್ ಬಿ ಏಬಲ್ ಟು ಗೇಜ್ ಎವ್ರಿಥಿಂಗ್ ಆ್ಯಂಡ್ ದೇ ಶುಡ್ ಹ್ಯಾವ್ ಆ್ಯಂಪಲ್ ಇನ್ಫ್ರಾಸ್ಟ್ರಕ್ಚರ್ ಟು ಹ್ಯಾಂಡಲ್ ಥಿಂಗ್ಸ್. ಸದ್ಯ ಇದು ಗ್ರಾಹಕರು ಹೇಳ್ತಾ ಇರುವಂಥದ್ದು ಅಂದರೆ ಇಲ್ಲಿರುವಂಥ ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆದರೆ ಸರ್ವರ್ ಎರರಿಂದಾಗಿ ಸದ್ಯಕ್ಕೆ ಸ್ವಲ್ಪ ಕೊಂಚ ಮಟ್ಟಿಗೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ. ಸದ್ಯ ಗೃಹಜ್ಯೋತಿ ಯೋಜನೆಗೆ ಒಂದಿಷ್ಟು ಜನ ಎಕ್ಸೈಟ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಇನ್ನೊಂದು ಕೆಲವು ತಾಸುಗಳಲ್ಲಿ ಗೃಹಜ್ಯೋತಿ ಯೋಜನೆಗೆ ಪೋರ್ಟಲ್ಗಳು ಓಪನ್ ಆಗಲಿಕ್ಕಿದೆ, ವೆಬ್ಸೈಟ್ಗಳು ಓಪನ್ ಆಗುತ್ತೆ. ಆ ನಂತರ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಅರುಣ್ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.